This video is made for entertainment purpose only, it doesn't mean to hurt any. And don't take it seriously. ಸರ್ಕಾರ ಎಲ್ಲ ದಿವಾಳಿ ಎದ್ದೋಗ್ಬಿಟ್ಟೈತೆ, ಪೆನ್ಷನ್ ಕೊಡಕ್ಕೂ ದುಡ್ಡಿಲ್ಲ. ಸಿದ್ದರಾಮಯ್ಯ ತೋ ಬರೀ ಪಂಚ ಇರೋದೀಗ. ಹೆಣ್ಮಕ್ಳಿಗೆ ಕೊಟ್ಟು ನನ್ನ ಹೆಂಡ್ರು ಹೋಗಿ ಒಂದು 6 ತಿಂಗಳು ಆಗೋಯ್ತು. ಬಸ್ ಹತ್ತದು ಹೋಗೋದು ಯಾವ್ದೋ ದೇವಸ್ಥಾನ ಮನೆ ಕಟ್ಟೋದು ಎಲ್ಲೆಮ್ಮಿ ಅಂತಂದ್ರೆ ಹೊರನಾಡು. ನಮ್ಮ ಹೆಂಗಸರು ನೋಡಿಕೊಡು ಅಂತ ಹೇಳ್ಬೇಕು ಸಿದ್ದರಾಮಯ್ಯ. ಚುನಾವಣೆಗ ನಮ್ಗಿಲ್ಲಿ ಬಿಜೆಪಿ ಗೆಲ್ಬೇಕು. ಓಕೆ, ದಟ್ಸ್ ಗುಡ್. ಆಗಿರ್ಬೇಕು, ಅನ್ಸಿದ್ದನ್ನ ಹೇಳ್ಬಿಡ್ಬೇಕು, ನಾಟಕ ಆಡಬಾರ್ದು. ಐ ಲೈಕ್ ಸಚ್ ಪೀಪಲ್. ಮೋದಿ ಮೋದಿ ದೇಶ ನೋಡ್ಬೇಕು ನಾವು. ಗ್ಯಾರಂಟಿ ಮಾಡ್ಬಿಟ್ಟೆ ಸರ್ಕಾರ ಎಲ್ಲ ಧೂಳಿಪಟ್ಟ ಆಗೋಗ್ಬಿಟ್ಟೈತಿ. ಏನ್ ಸರ್, ಸರ್ಕಾರ ಎಲ್ಲ ದಿವಾಳಿ ಎದ್ದೋಗ್ಬಿಟ್ಟೈತೆ, ಪೆನ್ಷನ್ ಕೊಡಕ್ಕೂ ದುಡ್ಡಿಲ್ಲ. ಸಿದ್ದರಾಮಯ್ಯ ತೋ ಬರೀ ಪಂಚ ಇರೋದೀಗ. ಹೆಣ್ಮಕ್ಳಿಗೆ ಕೊಟ್ಟು ನನ್ನ ಹೆಂಡ್ರು ಹೋಗಿ ಒಂದು 6 ತಿಂಗಳು ಆಗೋಯ್ತು. ಫ್ರೀ ಬಸ್ಸು, 2,000 ರೂಪಾಯಿ ಫ್ರೀ ದುಡ್ಡು. ಬಸ್ ಹತ್ತದು ಹೋಗೋದು ಯಾವ್ದೋ ದೇವಸ್ಥಾನ ಮನೆ ಕಟ್ಟೋದು ಎಲ್ಲೆಮ್ಮಿ ಅಂತಂದ್ರೆ ಹೊರನಾಡು. ನಮ್ಮ ಹೆಂಗಸ್ರು ನೋಡಿಕೊಡು ಅಂತ ಹೇಳ್ಬೇಕು ಸಿದ್ದರಾಮಯ್ಯ. ನನ್ನ ಪ್ರಾಣ ಉಳಿಸ್ಬೇಕು, ನನ್ನ ಹೆಂಡತಿ ಮಕ್ಕಳು ಕಾಪಾಡಬೇಕು, ನೀವೇನ ಉದ್ಧಾರ ಮಾಡಬೇಕು. ನಾವು ದೇಶ ನೋಡಬೇಕು, ಕಾಂಗ್ರೆಸ್ ನೋಡೋದಲ್ಲ. ಕಾಂಗ್ರೆಸ್ನಾಗ ಯಾರು ಲೀಡ್ರೇ ಇಲ್ಲ ಈ ದೇಶದೊಳಗೆ. ದೇಶ ಅಭಿವೃದ್ಧಿ ನೋಡ್ಬೇಕು ಅಂತಂದ್ರೆ ಮೋದಿ ಗೆಲ್ಸ್ಬೇಕು. ಎಂಕ ನಾಣಿ ಇನ್ನದಂತ ಮಾತು ಕಣಯ್ಯ ನಿಂದು. ಆಮೇಲೆ ಸಮಾನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಂದಿರ್ಗೆ, ಅಕ್ಕ ತಂಗಿರ್ಗೆ, ಎಲ್ರಿಗೂ ಮೂರನೇ ಸ್ಟೇಜ್ ಮೇಲೆ ಬರ್ತಾ ಇದೀವಿ, ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ಥರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದರೆ ನಮ್ಮಂಥ ಚಿಕ್ಕ ಚಿಕ್ಕ ಕಲಾವಿದರು ಸ್ವಲ್ಪ ಹೆಂಗೋ ಬೆಳ್ಕೊಂಬಿಡ್ತೀವಿ.